ಪುನೀತ್ ನಮನಕ್ಕೆ ಬರಲ್ಲ ಎಂದ ಅಶ್ವಿನಿ. ಏನಿದು ವಿಚಾರ ನೋಡೋಣ. ಅದಕ್ಕಿಂತ ಮುಂಚೆ, ನೀವು ಸಹ ದೊಡ್ಡಮನೆ ಕುಟುಂಬದ ಅಭಿಮಾನಿಯಾಗಿದ್ದು ನೀವು ಸಹ ಪುನೀತ್ ರಾಜ್ಕುಮಾರ್ ಅವರ ನಟನೆಯನ್ನು ಇಷ್ಟಪಡೋದೇ ಆದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ. ಪುನೀತ್ ಅವರ ಧರ್ಮಪತ್ನಿ ಅಶ್ವಿನಿಯವರು ಮೊದಲಿಗೆ ಹೇಳಿದರು, ನಾನು ಮನೆಯಿಂದ ಹೊರಗಡೆ ಬರೋದಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ರಾಘಣ್ಣನವರ ಜೊತೆ ಹೇಳ್ಕೊಂಡಿದ್ರಂತೆ. ಯಾಕೆ ಅನ್ನೋದನ್ನು ರಾಘಣ್ಣ ಅವರು ಇಡೀ ಮೀಡಿಯಾದ ಮುಂದೆ ಹೇಳಿದರು. ಯಾಕೆ ಅಂತ ಅಂದರೆ, ಫ್ಯಾನ್ಸ್ಗಳು ಪುನೀತ್ ರಾಜ್ಕುಮಾರ್ಗೋಸ್ಕರ ತನ್ನ ಪ್ರಾಣವನ್ನೇ ಬಿಡ್ತಾ ಇದ್ರು. ಈ ವಿಚಾರವನ್ನು ನೋಡಿ ನೊಂದಿದ್ದಂತಹ ಅಶ್ವಿನಿಯವರು, ಈ ಫ್ಯಾನ್ಸ್ಗಳು ಮಾಡ್ತಾ ಇರುವಂತಹ ಅಚಾತುರ್ಯಗಳಿಂದ ನನಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಶ್ವಿನಿರವರು ಹೇಳ್ಕೊಂಡಿದ್ರಂತೆ. ಆದರೆ ಯಾಕೆ ಇವಾಗಲೂ ಸಹ ಈ ಮಾತನ್ನು ಹೇಳಿದರು ಅಂತ ನಾವು ನೋಡೋದಾದರೆ, ಪುನೀತ್ ಮಗಳು ಇವರು ಈಗ ವಿದೇಶಕ್ಕೆ ಕೂಡ ಹೋಗಿದ್ರು. ಆದರೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲೇಬೇಕಾದಂತಹ ಪರಿಸ್ಥಿತಿಯಿಂದ ಮಗಳನ್ನು ಅಶ್ವಿನಿಯವರು ವಿದೇಶಕ್ಕೂ ಕೂಡ ಕಳಿಸಿದ್ರು. ಆದರೆ ಹಿಂದೆ ಈ ಪುನೀತ್ ಅವರ ನಮನ ಇಟ್ಕೊಂಡಿರೋದು, ಎಲ್ಲೋ ಅವರಿಗೆ ಮಗಳನ್ನು ದೂರದ ದೇಶಕ್ಕೆ ಹೋಗಿಸಲು ಕಳಿಸಿದ್ದಾರೆ, ಪತಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಭಾಗಿಯಾಗೋದಕ್ಕೆ ಅವರಿಗೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಪುನೀತ್ ಅವರ ಕುಟುಂಬ ಮನವೊಲಿಸಿ ನೀವು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಕೇಳಿದ್ದಾರೆ. ಆದರೂ ಇದಕ್ಕಾಗಿ ಪುನೀತ್ ಅವರ ನಮನಕ್ಕೆ ಇಡೀ ನಮ್ಮ ದೇಶವೇ ಸಜ್ಜಾಗಿದೆ, ಅದಕ್ಕೋಸ್ಕರ ನಾನು ಬರ್ತೀನಿ ಅನ್ನುವಂತಹ ಮಾತನ್ನು ಕಡೆಗೆ ಹೇಳಿದ್ದಾರೆ. ಈ ಮಾತನ್ನು ತಿಳಿಸ್ತಾ ನೀವು ಸಹ ಪುನೀತ್ ಅವರ ನಮನವನ್ನು ನಾಳೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ, ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.